ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಡಿ ಶಿಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿದ್ದೀನಿ. ಇದೇನು ಹೊಸ ಪ್ರಾಡಕ್ಟ್ ಅಲ್ಲ, ನಾ ಹಳೆ ಪ್ರಾಡಕ್ಟ್ ಅಲ್ಲ. ಬೇಸಿಕಲಿ ಇದನ್ನು ಜಾಸ್ತಿ ನೋಟಿಸ್ ಮಾಡಿಲ್ಲ ಅಷ್ಟೇ ಎಲ್ಲರೂ, ಬಿಕಾಸ್ ಇದು ಒಂದು ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಹೈ ಎಂಡ್ ಬ್ರ್ಯಾಂಡ್ಸಿಂದ ಇದು ಡೂಪ್ ಮಾಡ್ತಾರೆ. ಸೊ ಆ್ಯಸ್ ಯೂಶ್ವಲ್ ಇಂಡಿಯನ್ ಬ್ರ್ಯಾಂಡು ಅಫೋರ್ಡಬಲ್ ರೇಂಜಲ್ಲೇ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸೊ ಅದ್ರ ಕ್ವಾಲಿಟಿ ಹೇಗಿದೆ, ಅದ್ರ ಪ್ರೈಸ್ ಅದು, ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ. ಏನು ಇಲ್ಲ, ಜಸ್ಟ್ ರೆಡ್ ಕಲರಿರೋಂಥ ಬಟನ್, ಅದೇ ಸಬ್ಸ್ಕ್ರೈಬ್ ಬಟನ್, ಅದನ್ನು ನೀವು ಪ್ರೆಸ್ ಮಾಡಬೇಕು. ಜೊತೆ ಅದ್ರ ಪಕ್ಕದಲ್ಲಿರೋಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಲೇಬೇಕು. ಅದರಿಂದ ಏನಾಗುತ್ತೆ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಅದಕ್ಕೋಸ್ಕರ ಪ್ಲೀಸ್ ಬೆಲ್ ಐಕನ್ ಮತ್ತು ಒಂದು ಸಬ್ಸ್ಕ್ರೈಬ್ ಬಟನ್ ಮತ್ತು ಲೈಕ್ ಬಟನ್ ಎಲ್ಲನೂ ನೀವು ಪ್ರೆಸ್ ಮಾಡಬೇಕು ಪ್ಲೀಸ್. ಓಕೆ, ಯಾವ ಪ್ರಾಡಕ್ಟ್ ಅಂತ ಹೇಳೋಕ್ಕಿಂತ ಮುಂಚೆ ಕೀಪ್ ಆನ್ ವಾಚಿಂಗ್ ಗೈಸ್. ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ಬಿಡ್ತೀನಿ ನಾನು. ಓಕೆ ಗೈಸ್, ಇದೇ ಪ್ರಾಡಕ್ಟು, ಇದು ಏರಿಯಸಿಂದ, ಇದು ಬಾಮ್ ರೇಂಜಿಂದ ಇರೋ ಅಂಥ ರೇಂಜಲ್ಲಿ ಇವರು ಲ್ಯುಮಿನೈಸರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಐ ಎನ್ ಬ್ರ್ಯಾಂಡ್ ಇದೆ, ದ ಬಾಮ್ ಅಂತ, ಅದರದ್ದು ಡೂಪ್ಗಳನ್ನ ಇವರು ಪ್ರೊಡಕ್ಷನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ಇಂಡಿಯನ್ ಬ್ರ್ಯಾಂಡ್ ಅಂದರೆ ಅಫೋರ್ಡಬಲ್ ರೇಂಜ್ ಅಂತ ಗ್ಯಾರಂಟಿ ಇರುತ್ತೆ. ಸೊ ಅದ್ರ ಪ್ರಾಡಕ್ಟಿಂದು ಕ್ವಾಲಿಟಿ ಕೂಡ ಅಫೋರ್ಡಬಲ್. ಒಂದೊಂದು ಸತಿ ತುಂಬ ಬಾರ್ಡರ್ನ ಕ್ರಾಸ್ ಮಾಡೋಷ್ಟು ಗುಡ್ ಕ್ವಾಲಿಟಿ ಮತ್ತು ಲೋ ಇನ್ ಪ್ರೈಸ್ನ ಇವ್ರು ಕೊಡ್ತಾರೆ. ಏಡಿಯಸಿಂದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ. ಸೊ ಪ್ಯಾಕೇಜಿಂಗ್ ಹೀಗಿದೆ. ಇದೊಂದು ಕವರ್, ಈಗ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ನಿಮಗೆ ಇಷ್ಟು ಸೇಮ್ ಇದೇ ಥರ ಇರೋದು, ಅದು ನಿಜವಾದ ಕೂಡ. ನೆಕ್ಸ್ಟು ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಶೀಟ್ ಇರುತ್ತೆ, ಪ್ರೊಟೆಕ್ಟರ್ ಶೀಟು. ಇದು ಪ್ರಾಡಕ್ಟ್ನ ಡ್ಯಾಮೇಜ್ ಆಗುತ್ತೆ ಅಂತ ಬಚಾವ್ ಮಾಡುತ್ತೆ. ಸೊ ನೆಕ್ಸ್ಟು ಇಲ್ಲೊಂದು ಮಿರರ್ ಇದೆ. ಹಿಯರ್ ಕಮ್ ದ ಪ್ರಾಡಕ್ಟ್. ಇದರಲ್ಲಿ ತ್ರೀ ಶೇಡ್ಸ್ ಇದೆ, ಎಲ್ಲ ತ್ರೀ ಶೇಡ್ಸ್ ಕೂಡ ಹೈಲೈಟರ್. ಓಕೆ, ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ ಹೆಸರು ಕೂಡ. ಸೊ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಇದು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಲ್ಲದನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದು ಟ್ಯುಟೋರಿಯಲ್ಸ್ ಕೂಡ ಇದೆ ಇಲ್ಲಿ ನೋಡಿ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದರದ್ದು ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ಟ್ಯುಟೋರಿಯಲ್ ಕೂಡ ಇದೆ. ಐ ಹೋಪ್ ನಿಮಗೆ ಕಾಣಿಸಿದೆ. ಇದು ಶೇಡ್ ನಂಬರ್ ಒನ್ನು. ಇದರಲ್ಲಿ ತೋರಿಸಿರೋ ಹಾಗೆ ನಮಗೆ ಒಂದು ಹೈಲೈಟರ್, ಒಂದು ಬ್ಲಷ್ ಆ್ಯಂಡ್ ಒಂದು ಕಾಂಟೋರ್ ಅಂತ. ಬಟ್ ಇದರಿಂದ ಮೂರು ಕೂಡ ಗ್ಲಿಟರ್ ಪಾರ್ಟಿಕಲ್ಸ್ ಇರೋದ್ರೆ ಮೂರು ಹೈಲೈಟರ್ ಆಗಿ ಯೂಸ್ ಮಾಡ್ಬೋದು. ಇದ್ರ ಪ್ರೈಸ್, ನನಗೆ ಸಿಕ್ಕಿರೋಂಥ ಪ್ರೈಸ್ ಬಂದು 200 ರುಪೀಸು. ಆ್ಯಕ್ಚುಲಿ 240 ಮಾರ್ತಾ ಇದ್ದು 40 ರುಪೀಸ್ ನಾನು ಬಾರ್ಗೇನ್ ಮಾಡಿ 200 ರುಪೀಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಲೋಕಲ್ ಶಾಪಲ್ಲಿ. ಬಟ್ ಇದನ್ನೇ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅರೌಂಡ್ 320 ರುಪೀಸಿಂದ 400 ತನಕ ಇದೆ. ಜೊತೆಗೆ ಇದ್ರ ಜಾಸ್ತಿ ಸ್ಟಾಕ್ ಇಲ್ಲ ಆನ್ಲೈನಲ್ಲಿ. ಸೊ ನೀವು ಆದಷ್ಟು ಟ್ರೈ ಮಾಡಿ ಲೋಕಲಲ್ಲಿರೋಂಥ ಶಾಪ್ಸ್, ಲೋಕಲಲ್ಲಿರೋಂಥ ಶಾಪಲ್ಲಿ ಒಂದು ಜೆಮ್ಸ್ ಹುಡುಕಿದ್ರೆ ಜೆಮ್ ಕೂಡ ಸಿಕ್ಬಿಡುತ್ತೆ. ಬಟ್ ನೀವು ಸರ್ಚ್ ಮಾಡಬೇಕು. ಇದರಲ್ಲಿ ತ್ರೀ ಶೇಡ್ಸ್ ಇದೆ. ನೇಮ್ ಏನು, ಅದರದ್ದು ಶೇಡ್, ಎಲ್ಲ ಸ್ವಾಚಸ್ ಎಲ್ಲ ತೋರಿಸ್ತೀನಿ. ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ. ಹೀಗಿದೆ. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಶೇಡ್ ಇದರಲ್ಲಿ ಇದೆಯಲ್ಲ, ಇದು ಮೇರಿಲು. ಇದು ಏಕೆ ಲುಮಿನೈಸರ್. ಇದು ನೆಕ್ಸ್ಟು ಕ್ಯಾಂಡ್. ಇದು ಇದು ಕಾಂಟೋರ್ ಇನ್ ದ ಆರ್ಟಿಸ್ಟ್ ಆ್ಯಂಡ್ ದಿಸ್ ಒನ್ ಈಸ್ ಬ್ರಾನ್ಸರ್. ಬಟ್ ಇದರಲ್ಲಿ ಪಾರ್ಟಿಕಲ್ಸ್ ಏನೋ ಶೈನಿ ಪಾರ್ಟಿಕಲ್ಸ್ ಸ್ಪಾರ್ಕಿ ಇರೋದ್ರಿಂದ ಏನೋ ನಾವು ಚೀಕ್ ಮೇಲೆ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ ಮಿಡಲು. ಬಟ್ ಇದ್ರಲ್ಲಿ ಕೊಟ್ಟಿರೋ ಹಾಗಿಲ್ಲ. ಇದೊಂದು ಲ್ಯುಮಿನೈಸ್ ಕಲೆಕ್ಷನ್. ಇದು ಪಾರ್ಟ್ನರ್ ಇನ್ ಕ್ರೈಮ್, ತುಂಬ ಚೆನ್ನಾಗಿದೆ ಹೆಸರು. ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಇದೆ ಇದರಲ್ಲಿ. ಓಕೆ, ಇದ್ರ ಸ್ವಾಚಸ್ ತೋರಿಸ್ತೀನಿ. ಫಸ್ಟ್ ಒಂದು ಮೇರಿ ತೋರಿಸ್ತೀನಿ. ಇದ್ರ ತೋರಿಸ್ತೀನಿ ಫಸ್ಟು.
ಒಂದೇ ಸ್ವೈಪಲ್ಲಿ ಇಷ್ಟು ಪ್ರಾಡಕ್ಟ್ ಬಂದಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ಕ್ಯಾಂಡಿ, ಪಿಗ್ಮೆಂಟೇಷನ್ ಸೂಪರ್ ಆಗಿದೆ. ನೆಕ್ಸ್ಟು ನನ್ನ ಫೇವ್ರೆಟ್ ಇದರಲ್ಲಿ ಇರೋದು ಬೆಟಿ. ಒಂದೇ ಸ್ವಾಚ್ ಗೈಸ್, ಇದು ಈ ಕಡೆ ಮಾಡ್ತೀನಿ. ವಾವ್, ಇದು ವಿತೌಟ್ ವೆಟ್ಟಿಂಗ್ ಮೈ ಹ್ಯಾಂಡ್. ಇದು ಎರಡು ಥರ ನೀವು ಯೂಸ್ ಮಾಡ್ಬೋದು, ವೆಟ್ ಆ್ಯಂಡ್ ವಿತೌಟ್ ವೆಟ್ಟಿಂಗ್ ಯುವರ್ ಬ್ರಷ್. ಇದು ವಿತೌಟ್ ವೆಟ್ಟಿಂಗ್ ಈ ಥರ ಸಿಕ್ಕಿದೆ ನಿಮಗೆ. ಅಕಸ್ಮಾತ್ ಇದು ಪಿಗ್ಮೆಂಟೇಷನ್ ಜಾಸ್ತಿ ಮಾಡ್ಬೇಕಂದ್ರೆ ನಿಮ್ಮ ಬ್ರಷ್ ಕೂಡ ವೆಟ್ ಮಾಡ್ಕೋಬೋದು. ಓವರಾಲ್ 200 ರುಪೀಸಿಗೆ 3 ಶೇಡ್ಸ್. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಇದನ್ನು ನಾನು ಆಲ್ರೆಡಿ ಒಂದು ಮೇಕಪ್ ಅಂದರೆ 200 ರುಪೀಸಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇದನ್ನು. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೀವು. ಅದರಲ್ಲೂ ಕೂಡ ಸೂಪರ್ ಆಗಿರೋ ಪ್ರಾಡಕ್ಟ್ಸ್ನ ನಾನು ರಿವೀಲ್ ಮಾಡಿದ್ದೀನಿ. ಓವರಾಲ್ ನನಗಂತೂ ತುಂಬ ಇಷ್ಟ ಇದೆ ಇದು. ಜೊತೆಗೆ ಒಂದು ಮಿರರ್ ಕೂಡ ಇದೆ, ಆರಾಮಾಗಿ ಇದೊಂದನ್ನೇ ಇಟ್ಕೊಂಡು ನೀವು ಹೋದಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಟೆನ್ಷನ್ ಇಲ್ಲ. ಸೊ ಇದು ಕ್ಲೋಸ್ ಆಗೋದು, ಇನ್ನೊಂದು ಏನಿದೆ ಕ್ಲೋಸ್ ಆಗೋದು ಮ್ಯಾಗ್ನೆಟ್. ಆಮೇಲೆ ಇದೊಂದು ಕಾರ್ಡ್ಬೋರ್ಡಿಂದ ಮಾಡಿರೋದು, ಪ್ಲಾಸ್ಟಿಕ್ ಅಲ್ಲ, ಕಾರ್ಡ್ಬೋರ್ಡ್ ಮೆಟೀರಿಯಲಿಂದ ಮಾಡಿರೋದು. ನೆಕ್ಸ್ಟು ಇದು ಕ್ಲೋಸ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟ್ ತಾನಾಗೆ ಆಗುತ್ತೆ. ಸೊ ಓವರಾಲ್ ನನಗೆ ದಿ ಏರಿಯಸ್ ಬಾಮ್ ರೇಂಜಲ್ಲಿ ತುಂಬ ಇಷ್ಟ ಆಗಿದೆ. ಪ್ಲೀಸ್ ನಿಮಗೆ ಇದನ್ನು ತೊಗೋಬೇಕಂದ್ರೆ ಆನ್ಲೈನಲ್ಲಿ ಟ್ರೈ ಮಾಡಬೇಡಿ, ಬಿಕಾಸ್ ತುಂಬ ಪ್ರೈಸೇ ಆಗುತ್ತೆ ಇದಕ್ಕೆ. ಆದಷ್ಟು ನೀವು ಲೋಕಲಲ್ಲಿ ಅಂತ ಒಂದು ಶಾಪ್ಸ್ ನೋಡ್ಕೊ, ಆಲ್ ಸಿಗುತ್ತೆ, ಹುಡುಕ್ಬೇಕು ಅಷ್ಟೇ. ಓಕೆ, ನನ್ನ ಕಡೆಯಿಂದ ಅಪ್ರೂವ್ ಆಗಿದೆ ಇದು. ಜೊತೆಗೆ ಇದರಿಂದ ನೀವು ತುಂಬ ವೆರೈಟಿಯಾಗಿ ಯೂಸ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮರಿಬಿಡಿ. ನೆಕ್ಸ್ಟ್ ವಿಡಿಯೋ ತನಕ ಬಾಯ್.